ಇವತ್ತು ಇನ್ನೊಂದು ಸರ್ತಿ ಗಣೇಶನಿಗೆ ಇಷ್ಟವಾದ ಕುದಿಸಿರುವಂಥ ಮೋದಕ ತಂದಿದ್ದೀನಿ. ಅದನ್ನು ಕೂಡ ಮಹಾರಾಷ್ಟ್ರದಲ್ಲಿ ಫೇಮಸ್ ಆದ ಮೋದಕನೇ. ಅದು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಹಾಗಾದರೆ ಇವಾಗ ಗಣೇಶನಿಗೆ ಇಷ್ಟವಾದ ಮೋದಕ ಮಾಡೋದಕ್ಕೆ ಇಲ್ಲಿ ಹಸಿ ತೆಂಗಿನಕಾಯಿ ತೊಗೊಂಡಿರೋದು ಒಂದು ಗುಂಡಷ್ಟು ಕಟ್ ಮಾಡಿ ತೊಗೊಂಡಿದ್ದೀನಿ ಸಣ್ಣ ಸಣ್ಣದು. ಆಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಬಿಡಬೇಕು. ಹಾಕಿ ಸ್ವಲ್ಪ ತರತರಿಯಾಗಿ ನಾವೀಗ ಇದು ಮಿಕ್ಸಿ ಮಾಡ್ಕೊಂಡು ಬರೋಣ. ಇವಾಗ ತರತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದೇನು ಮಾಡ್ತೀನಿ ಅಂದರೆ ಒಂದು ಪ್ಯಾನ್ನಲ್ಲಿ ಹಾಕ್ಕೊಂಡ್ಬಿಡಿ. ಎಲ್ಲ ಕೂಡ ಚೆನ್ನಾಗಿ ಪ್ಯಾನ್ನಲ್ಲಿ ಹಾಕ್ಕೋಬೇಕು. ಇದು ಸ್ವಲ್ಪ ಹಸಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಪ್ಯಾನ್ನಲ್ಲಿ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಬರಬೇಕು. ಎಲ್ಲಿವರೆಗೂ ಅಂದರೆ ಸ್ವಲ್ಪ ಹಸಿ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಇದು ಕೊಬ್ಬರಿ ಫ್ರೈ ಮಾಡಬೇಕಾಗುತ್ತೆ. ನೀವು ಬೇಕಾದರೆ ಒಣ ಕೊಬ್ಬರಿ ಕೂಡ ತೊಗೋಬೋದು. ನಿಮ್ಮ ಹತ್ರ ಇದ್ದರೆ ಒಣ ಕೊಬ್ಬರಿಯಿಂದ ಕೂಡ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಇದ್ದರೆ ಅದು, ಇಲ್ಲಾಂದರೆ ಇದು. ಮತ್ತು ಆಮೇಲೆ ಈ ಕಡೆ ಹುರಿತಾ ಇರಬೇಕು. ಈ ಕಡೆ ಮಿಕ್ಸಿದರಲ್ಲಿ ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ಪುಟಾಣಿ ಮತ್ತು ಒಂದು ಬಟ್ಲಷ್ಟು ಬೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡಿ. ನಿಮಗೆ ಪುಟಾಣಿ ಇಷ್ಟ ಇಲ್ಲದೆ ಸ್ಕಿಪ್ ಮಾಡ್ಕೊಳ್ಳಿ, ಬೆಲ್ಲ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದೆ. ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ನಾವು ಮೋದಕ ಮಾಡ್ತೀವಲ್ಲ ಹೂರ್ನ, ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಇಲ್ಲ ಬೆಲ್ಲ ಕೂಡ ಮಿಕ್ಸ್ ಮಾಡ್ಕೋಬೋದು. ಇವಾಗ ಪ್ಯಾನ್ನಲ್ಲಿ ಹುರಿದಿರ್ತೀವಲ್ಲ ಕೊಬ್ಬರಿ, ಅದು ಸ್ವಲ್ಪ ತಣ್ಣಗಾದಮೇಲೆ ನಾವು ಬೆಲ್ಲ ಈಗ ಮಿಕ್ಸಿ ಮಾಡ್ಕೊಂಡ್ರೆ ಅದೆಲ್ಲ ಕೂಡ ಕಲಿಸ್ಕೋಬೇಕು. ಬಿಸಿ ಬಿಸಿ ಇರುವಾಗ ನೀವು ಏನಾದರೂ ಕಲಿಸಿದಿ ಅಂದರೆ ಅದು ಪೂರ್ತಿ ಅಳಕ ಆಗುತ್ತೆ. ಹಾಗಾಗಿ ಕಲಿಸೋದಕ್ಕೆ ಹೋಗಬೇಡಿ, ತಣ್ಣಗಾದಮೇಲೆ ಕಲಿಸ್ಕೋಬೇಕು. ಇವಾಗ ನೋಡಿ ಉಂಡೆ ಥರ ರೆಡಿ ಆಗ್ತಾ ಇರೋದಲ್ವಾ, ಇಷ್ಟು ಮಾಡಿಕೊಂಡು ಸೈಡಿಗೆ ಇಟ್ಕೋಬೇಕು ಹೂರ್ಣ. ಆಮೇಲೆ ಮತ್ತೊಂದು ಪ್ಯಾನ್ ಬಿಸಿಗೆ ಇಟ್ಕೊಂಡು ಅದರಲ್ಲಿ ನಾನು ಇವಾಗ ಬಟ್ಲ ಅಳತೆಯಿಂದ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಎರಡು ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಮತ್ತು 1 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ಕೊಂಡ್ಬಿಡಿ. ಇವಾಗ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ನೀರಿಗೆ ಕುದಿ ಬರಬೇಕು. ಇವಾಗ ನಾನು ಅಕ್ಕಿ ಹಿಟ್ಟಿನಿಂದ ಕುದಿಸಿರುವಂಥ ಮೋದಕ ಮಾಡ್ತಾ ಇದ್ದೀನಲ್ವಾ, ಅದನ್ನು ಕೂಡ ಗಣೇಶನಿಗೆ ತುಂಬಾ ಪ್ರಿಯವಾದ ಮೋದಕನೇ ಅನ್ಬೋದು. ಇವಾಗ ನೀರಿಗೆ ಕುದಿ ಬಂದಮೇಲೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು ಫಸ್ಟಿಗೆ. ಆಮೇಲೆ ನಾವೀಗ ಕಲಿಸ್ಕೊಂಡಾದ್ಮೇಲೆ ಮತ್ತೆ ಉಳಿದಿರುವಂಥ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಅಕ್ಕಿ ಟೇಸ್ಟ್ ಹಾಕ್ಕೋಬೇಕಂದ್ರೆ ನಾವೀಗ 2 ಬಟ್ಲಷ್ಟು ನಾವು ನೀರು ತೊಗೊಂಡಿರ್ತೀವಲ್ವ, ಅದಕ್ಕೆ 1.5 ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ವಿ ಅಂದರೆ ತುಂಬಾ ಪರ್ಫೆಕ್ಟ್ ಆಗುತ್ತೆ. ಇವಾಗ ಚೆನ್ನಾಗಿ ಬಿಸಿನೀರಲ್ಲಿ ಕಲಿಸ್ಕೋಬೇಕು. ಸ್ವಲ್ಪ ಉರಿ ಸಣ್ಣ ಇಟ್ಕೊಂಡು ಕಲಿಸ್ಕೊಳ್ಳಿ. ಈಗ ಚೆನ್ನಾಗಿ ಎಲ್ಲ ಕೂಡ ಕಲಿಸ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಮುಚ್ಚಳ ಮುಚ್ಚಿಟ್ವಿ ಅಂದರೆ ಚೆನ್ನಾಗಿ ಹವೆಯಲ್ಲಿ ಮೆತ್ತಗಾಗುತ್ತೆ ಹಿಟ್ಟು. ಈಗ ಒಂದು 5 ನಿಮಿಷಗಳ ಬಿಟ್ಟು ಮತ್ತೆ ಚೆನ್ನಾಗಿ ಹಿಟ್ಟು ಮೆತ್ತಗಾಗಿದೆ ಅಂತ ನೋಡಿಕೊಂಡು ತೆಕ್ಕೊಂಡು ಒಂದು ಬೇರೆ ಪ್ಲೇಟ್ನಲ್ಲಿ ಕೂಡ ಕಲಿಸ್ಕೋಬೋದು. ನಿಮಗೆ ಇಷ್ಟ ಆದರೆ ಅದರಲ್ಲಿ ಕೂಡ ಕಲಿಸ್ಕೋಬೋದು. ಸ್ವಲ್ಪ ಚೆನ್ನಾಗಿ ಮೆದುವಾಗಿ ಕಲಿಸ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಕೈ ಬಿಸಿ ತಾಗ್ತಾ ಇರುತ್ತೆ. ಸ್ವಲ್ಪ ಕೈಗೆ ನೀರು ಕೂಡ ಹಚ್ಕೊಂಡು ಕಲಿಸ್ಕೋಬೇಕಾಗುತ್ತೆ, ಯಾಕಂದರೆ ಚೆನ್ನಾಗಿ ಇದು ಹಿಟ್ಟಿಗೆ ಜಿಗ್ಗೆ ಹಾಕ್ಕೊಂಡಿರ್ತೀವಲ್ಲ ಬಿಸಿನೀರು, ಅದಕ್ಕಾಗಿ ಇವಾಗ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಕೈಗೆ ಹಚ್ಕೊಂಡು ಹಚ್ಕೊಂಡು ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ಜಿಗ್ಗಿ ಬರಬೇಕು ಅಲ್ಲಿವರೆಗೂ ಕಲಿಸ್ಕೊಂಡ್ಬಿಡಿ. ಇವಾಗ ಇದು ಕಲಿಸ್ಕೊಂಡು ರೆಡಿ ಆಯಿತು. ಉಳ್ಳೆ ಕೂಡ ಚೆನ್ನಾಗಿ ಮಾಡೋದಕ್ಕೆ ರೆಡಿ ಆಗ್ತಾ ಇರೋದು. ಹಾಗೆ ಉಳ್ಳೆ ಮಾಡಿಕೊಂಡು ಒಂದು ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಕೈಯಿಂದ ತಟ್ಕೊಂಡ್ವಿ ಅಂದರೆ ಚೆನ್ನಾಗಿ ರೌಂಡಾಗಿ. ಆಮೇಲೆ ಅದಕ್ಕೆ ಮಧ್ಯದಲ್ಲಿ ನಾವೇನು ಮಾಡಬೇಕಂದ್ರೆ ಇವಾಗ ಮಾಡಿರೋವಂಥದ್ದು ಮಿಶ್ರಣ, ಅದರಲ್ಲಿ ಮಧ್ಯದಲ್ಲಿ ಸಣ್ಣ ಉಂಡೆ ಥರ ಮಾಡಿ ಇಟ್ಕೋಬೇಕು. ನಾವು ಮೋದಕ ಮಾಡ್ತಾ ಇದ್ದೀವಲ್ವ, ಹಾಗಾಗಿ ಹೇಳ್ತದೆ ನೀವು ಮೋದಕ ಸಾಚ್ಯದಲ್ಲಿ ಕೂಡ ಮಾಡ್ಕೋಬೋದು. ನಾನು ಇವತ್ತು ಮೋದಕ ಸಾಚ್ಯ ಎಲ್ಲರೂ ಮನೇಲಿ ಇರುತ್ತೆ, ಕೈಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಎರಡು ಬೆರಳ ಮಧ್ಯದಲ್ಲಿ ಈ ರೀತಿ ಪ್ರೆಸ್ ಮಾಡ್ತಾ ಹೋದ್ವಿ ಅಂದರೆ ಚೆನ್ನಾಗಿ ಶೇಪ್ ಬರುತ್ತೆ. ಎರಡು ಬೆರಳ ಮಧ್ಯದಲ್ಲಿ ನಾವು ಈ ರೀತಿ ಶೇಪ್ ಒತ್ಕೋಬೇಕು ನೋಡಿ, ಈ ಥರ ಒತ್ಕೊಳ್ತಾ ಬನ್ನಿ. ಆವಾಗ ಏನಾಗುತ್ತೆ ಅಂದರೆ ಚೆನ್ನಾಗಿ ಲೇಯರ್ ಲೇಯರ್ ಥರ ಶೇಪ್ ಬರುತ್ತೆ. ನಾವು ಎಷ್ಟು ಚೆನ್ನಾಗಿ ಹಿಟ್ಟಿಗೆ ಜಿಗ್ಗಿ ಹಾಕ್ತೀವಿ ಅಷ್ಟು ಚೆನ್ನಾಗಿ ಅದು ಸ್ವಲ್ಪ ಕೂಡ ಒಡೆಯದೇ ಚೆನ್ನಾಗಿ ಬರುತ್ತೆ. ನೀವು ಸ್ವಲ್ಪ ಮಾತ್ರ ಏನರ ಜಿಗ್ಗಿ ಕಡಿಮೆ ಆಯಿತು, ಹಿಟ್ಟು ಕಲಿಸೋದು ಮಾತ್ರ ಏನರ ಆಯಿತು ಅಂದರೆ ಅದೇನಾಗುತ್ತೆ ಕ್ರ್ಯಾಕ್ ಬೀಳುತ್ತೆ, ಒಡೆಯುತ್ತೆ ನೋಡಿ. ಇವಾಗ ಕಾಣಿಸ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಕಾಣಿಸ್ತಾ ಇರ್ಬೋದಲ್ವ, ಎಷ್ಟು ಚೆನ್ನಾಗಿ ಬಂದಿರೋದು ಹಿಟ್ಟು ಕೂಡ ಮೋದಕ ಕೂಡ ನೋಡಿ. ಈ ರೀತಿ ಕೈಯಿಂದ ಎಲ್ಲ ಶೇಪ್ ಮಾಡ್ಕೊಂಡ್ಮೇಲೆ ಈ ಎಲ್ಲನೂ ಈ ರೀತಿ ಮುಚ್ಕೊಳ್ತಾ ಬರಬೇಕು ಮೈ ಕೈಯಿಂದ ನೋಡಿ. ಆವಾಗಲೇ ಚೆನ್ನಾಗಿ ಮೋದಕ ಶೇಪ್ ಬರೋದು ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಶೇಪ್ ಬಂತಂತ. ಇದೇ ಥರವಾಗಿ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಕೂಡ ಮೋದಕ ಮಾಡಿ ಇಟ್ಕೊಂಡೆ. ಆಮೇಲೆ ಈ ಕಡೆ ಒಂದು ಕಡೆಯಲ್ಲಿ ಬಿಸಿನೀರು, ಒಂದು ಚಾಣಿ ಇಟ್ಕೋಬೇಕು. ಚಾಣಿ ನೋಡಿ, ಸ್ವಲ್ಪ ಬಿಸಿನೀರಿಗೆ ಒಂದು 1/2 ಇಂಚಷ್ಟು ಗ್ಯಾಪ್ ಇರಬೇಕು. ಆಮೇಲೆ ಈ ರೀತಿ ಬಾಳೆ ಎಲೆ ಮೇಲೆ ಮೋದಕ ಇಟ್ಕೊಂಡು 5 ನಿಮಿಷಗಳ ಕಾಲ ಬಿಡಬೇಕು. ಆಮೇಲೆ ನೋಡಿ ಮೋದಕ ರೆಡಿ ಆಯಿತು. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.